ರಾಜ್ಯ ರಾಜಕೀಯಕ್ಕೆ ಬರ್ತಾರ ಸಂಸದ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆ ಉತ್ತರದಿಂದ ಸ್ಪರ್ಧೆಗೆ ರೆಡಿ ಎಂಪಿ ಚನ್ನಗರಿಂದ ಮಗನಿಗೆ ಟಿಕೆಟ್ ಸಂಸದ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದಾವಣಗೆರೆ ರಾಜಕಾರಣ ಮಾಡಾಳ ವಿರೂಪಾಕ್ಷಪ್ಪ ಏನು ಕೋಟಿ ಕೋಟಿ ಸಿಕ್ಕ ಮೇಲೆ ಸಾಕಷ್ಟು ಬದಲಾವಣೆಯ ಗಾಳಿ ಬೀಜ ಅಂತ ಕಾಣಿಸ್ತಾ ಇದೆ ಇತ್ತೀಚೆಗಷ್ಟೇ ಬಿ ಎಲ್ ಸಂತೋಷ್ ದಾವಣಗೆರೆಗೆ ಹೋಗಿ ಬಿ ಜೆ ಪಿ ಕುಂದದಂತೆ ಏನಾಗಿರ್ತಕ್ಕಂಥ ಒಂದು ಮುಜುಗರವನ್ನು ಹೇಗೆ ಪಾರಾಗಬೇಕು ಅದರಿಂದ ಅನ್ನೋ ಒಂದು ಲೆಕ್ಕಾಚಾರ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ಜೊತೆ ಚರ್ಚೆಯನ್ನು ಮಾಡಿದರು ಈ ನಡುವೆ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆ ಎಂ ಪಿ ಬಿ ಜೆ ಪಿ ಎಂ ಪಿ ಅವರು ಕೂಡ ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದಾರೆ ತುಂಬ ದಿನಗಳಿಂದ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ದಾವಣಗೆರೆ ಉತ್ತರ ರವೀಂದ್ರನಾಥ್ ಅಲ್ಲಿ ಶಾಸಕರು ಬಿ ಜೆ ಪಿ ಶಾಸಕರು ಆ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ಇದೆ ಜೊತೆಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕ್ಷೇತ್ರ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ತಮ್ಮ ಮಗನಿಗೂ ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋದು ಲೆಕ್ಕಾಚಾರ ಕೊಟ್ಟರೆ ಒಂದು ಟಿಕೆಟ್ ಯಾರಿಗಾದ್ರು ಕೊಡಿ ಅನ್ನೋ ಲೆಕ್ಕಾಚಾರ ಅವ್ರು ಕೊಟ್ಟರು ಓಕೆ ಅವ್ರ ಮಗನ ಕೊಟ್ಟರು ಓಕೆ ಅವ್ರು ಕೊಟ್ಟರೆ ದಾವಣಗೆರೆ ಉತ್ತರ ಮಗನ ಕೊಟ್ಟರೆ ಚನ್ನಗಿರಿಯಿಂದ ಕೊಡಿ ಅಂತ ಹೆಂಗೋ ಎಂ ಪಿ ಕಂಟಿನ್ಯೂ ಆಗ್ತೀನಿ ಅನ್ನೋದು ಲೆಕ್ಕಾಚಾರ ಸೊ ಒಂದೇ ಅಕ್ಕಿಗೆ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಹೊಡೆತ ಪ್ಲಾನ್ ಮಾಡ್ತಿದ್ದಾರೆ ಜಿ ಎಂ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ್ ಮೇಲೆ ಒಂದು ಆರೋಪ ಕೂಡ ಇದೆ ಅವರೇನೋ ಪ್ಲಾನ್ ಮಾಡಿಸಿ ರೇಡ್ ಆರೋಪ ಮಾಡಿದ್ರು ಶಾಮ್ನವರು ಕುಟುಂಬದವರು ಮತ್ತೆ ಮಲ್ಲಿಕಾರ್ಜುನಲ್ಲ ಆರೋಪ ಮಾಡ್ತಾ ಇದ್ರು ದಾವಣಗೆರೆ ರಾಜಕಾರಣದಲ್ಲಿ ಈ ಒಂದು ರೇಡ್ ಗೆ ಸಿದ್ದೇಶ್ವರ್ ಕರ್ಣ ಅವರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ರು ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹೀಗಾಗಿ ಅವರೇ ಈ ರೀತಿಯ ಮಸಲತ್ ಮಾಡ್ತಾ ಇದಾರೆ ಅಂತ ಎಂಪಿಗಳು ಟಿಕೆಟ್ ಕೊಡ್ತಾರ ಬಿಜೆಪಿಯಲ್ಲಿ ಗೊತ್ತಿಲ್ಲ ಈಗ ಯಾರು ಅಲ್ಲಿ ಯಾರು ಇಲ್ಲ ಕೊಡಬಹುದೇನೋ ಮಗನ್ಗೆ ಸಿದ್ದೇಶ್ವರ ಮಗನ್ ಚೆನ್ನಗಿರಿ ಕೇಳ್ತಾರೆ ಮಗನ್ಗೆ ಉತ್ತರಕ್ಕೆ ದಾವಣಗೆರೆ ಉತ್ತರಕ್ಕೆ ಹಂಗೆಲ್ಲ ಸೀನಿಯರ್ ಒಂದ್ ಕೊಡದೆ ಹೆಚ್ಚು ನಿರಡೇಲಿ ಕೊಡ್ತಾರೆ ಅದಾಗಲ್ಲ ಒಂದೇನೋ ಬೇರೆ ಆಗ್ಬೋದೇನೋ ಒಂದಷ್ಟು ಪ್ಲಾನ್ ಇಟ್ಕೊಂಡಿರ್ತಾರೆ ಬಿಜೆಪಿಯವ್ರು ಬಹಳ ಮಾಸ್ಟರ್ ಮೈಂಡ್ಗಳು ಏನೋ ಒಂದ್ ಕತೆ ಮಾಡ್ತಾರೆ ಯಾರೋ ಜೇಜ್ ಪಟೇಲ್ ಮಕ್ಕಳನ್ನ ಮಹಿಮಾ ಪಟೇಲ್ನ ಇವ್ರನ್ನ ಅಂತ ರಿಜೆಕ್ಟ್ ಮಾಡವ್ರೆ ಸೊ ಬಿಜೆಪಿ ಅವ್ರಿಗೆ ಗೆಲ್ಲಬಹುದಾದಂತ ಕ್ಷೇತ್ರ ಆಗಿತ್ತು ಚೆನ್ನಗಿರಿ ಅದನ್ನ ಹಾಳು ಈ ಒಂದು ಸನ್ನಿವೇಶದಿಂದ ಈ ಮುಂದ್ ಗೆಲ್ಲೇಬೇಕು ಅಂತ ಹೋಗ್ತದೆ ನೋಡ್ಬೇಕು ಏನಾಗತ್ತೆ ಅಂತ ಸೊ ಚುನಾವಣೆ ಎಲ್ಲದಕ್ಕೂ ಉತ್ತರ ಬಿ ಈಗ ಕಾಂಗ್ರೆಸ್ ಅವ್ರು ಇನ್ನೊಂದು ಐದ್ ನಾಕೈದ ದಿನ ಜೆಡಿಎಸ್ ಜೆಡಿಎಸ್ ಅಲ್ಲಿ ಆತರ ದೊಡ್ಡ ಮಟ್ಟದ ಪ್ರಭಾವ ಇಲ್ಲ ಸೊ ಆಗ್ ನೋಡಿದ್ರೆ ಹ್ಮ್ ಅವರು ಟಿಕೆಟ್ ನ ಏಪ್ರಿಲ್ ಹದ್ನೈದ್ ಈ ಟೈಮ್ ಅನೌನ್ಸ್ ಮಾಡ್ಬಿಡ್ಬೇಕು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇನ್ನು ತಿಂಗಳಲ್ಲಿ ಒಂದ್ ತಿಂಗಳಲ್ಲಿ ಸಿಗುತ್ತೆ ಅದಕ್ಕೆ ಅದಾದ್ಮೇಲೆ ಐಡ್ ಮಾಡೋದು ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ತಿಂಗಳೆಲ್ಲ ಗೊತ್ತಾಗಬೇಕು ಎಲ್ಲ ಗೊತ್ತಾಗ್ಬಿಡತ್ತೆ ಹೇಳಕ್ಕಾಗಲ್ಲ ಎಲೆಕ್ಷನ್ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ರಲ್ಲ ಲಾಸ್ಟ್ ನಾಮಿನೇಷನ್ ಡೇ ಲಾಸ್ಟ್ ಡೇ ಅನೌನ್ಸ್ ಮಾಡೋ ಪರಿಪಾಠ ಇದೆ ಅವ್ರೇನ ಮೂರ್ ಹತ್ತ ಮಾಡ್ತಾರೆ ಅಂತೆಲ್ಲ ಬೆಳಿಗ್ಗೆ ಪೇಪರ್ ಲೋತಿದ್ದೆ ಅಂತ ಅಂತ ಅವ್ರ ಬಿಜೆಪಿ ಅವರೇ ನಾವೇ ಸಾಮ್ರಾಟ್ ನಾವೇ ಕಿಂಗ್ ನಾವೇ ಸುಲ್ತಾನ್ ಅಂತ ಅವ್ರೆ ಜನ ಕಿಂಗ್ ಜನ ಸಾಮ್ರಾಟ್ ಜನ ಸುಲ್ತಾನ್ ಅಂತ ಗೊತ್ತಿಲ್ಲ ಅವ್ರಿಗೆ ಮೂರ್ ಪಾರ್ಟಿ ಅವ್ರಿಗೂ ಅಷ್ಟೇ ಇದು ಸೂಪರ್ ಸ್ಟಾರ್ ಗಳ ಈ ಹೆಂಗೆ ಕರ್ನಾಟಕ ಜನಾಂಗ ಅಂದ್ರೆ ದೇವೇಗೌಡರ ಸೋಲ್ಸವ್ರೆ ನಿಖಿಲ್ ನ ಸೋಲ್ಸವ್ರೆ ಖರ್ಗೆ ನ ಸೋಲ್ಸವ್ರೆ ಸಿದ್ದರಾಮಯ್ಯ ಸೋಲ್ಸೋರೇ ಕುಮಾರ್ಸ್ವಾಮಿ ಜನ ಸ್ಟ್ರಾಂಗ್ ನಾನ್ ಹೇಳೋದು ಯಾವ ಪಾರ್ಟಿನೂ ಸ್ಟ್ರಾಂಗ್ ಅಲ್ಲ ಜನ ಸ್ಟ್ರಾಂಗ್ ಜನ ತೀರ್ಮಾನ ತಗೊಂಡ್ರೆ ಪಲ್ಟಿ ಓಡಿಸ್ಬಿಡ್ತಾರೆ ಹಾಗಾಗಿ ನೋಡಬೇಕು ಅವ್ರ ನಿಧಾನವಾಗಿ ಹೇಳಿ ಏನೇ ಆದ್ರೂ ಬಟ್ ಇಲ್ಲಿ ಚನ್ನಗಿರಿಲಿ ಯಾರಿಗಿಲ್ತಾರ ವೀಕ್ಷಕರ ನಿಮ್ಮ ಪ್ರಕಾರ ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ಯಾರು ಸೂಕ್ತ ಇಲ್ಲಿ ಕ್ಯಾಂಡಿಡೇಟ್ ಆಗ್ಲಿಕ್ಕೆ ಬಿಜೆಪಿಯಿಂದ ಕಾಮೆಂಟ್ ಮಾಡಿ ತಿಳಿಸಿ ಹಾಗ ಒಂದು ಫೈನಲಿ ನಮ್ಮ ಮನವಿ ಕಳಕಳಿ ಹಾಕಿ ಒಳ್ಳೆಯವರು ಯಾರು ಅರ್ಹತೆ ಇರೋರ್ಗಾಕಿ ಯೋಗ್ಯ ಈ ನಿಮ್ಮ ಎಮ್ ಎಲ್ ಎ ಆಗ್ಲಿಕ್ಕೆ ಈತ ಫಿಟ್ ಅನ್ನೋದಾರ ಅತನ ಊಟ ಹಾಕಿ ಯಾರು ಅಯೋಗ್ಯರಿಗೆಲ್ಲ ಓಟಾಕಿ ಜಾತಿ ಹ್ಮ್ ಯಾರು ಒಳ್ಳೆಯವರು ಆಯ್ಕೆ ಆದರೆ ಇಂಥವ್ರು ಆಯ್ಕೆ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಒಳ್ಳೇದಾಗದ ಜೊತೆಗೆ ನಮ್ಮ ಜನಗಳಿಗೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅಂತವರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ